ಅವರು ನನಗೆ ಮಾಡಿದ್ದಿನ ಬೆಳಿಗ್ಗೆ ನಾನು ಅದನ್ನ ಯಾರೋ ನನಗೆ ರಾತ್ರಿ ಒಂದು ಒಂದು ಕಾಲಲ್ಲಿ ಕಳಿಸ್ಕೊಟ್ಟಿದ್ರು. ನಾನು ಅದನ್ನ ನಾನು ನೋಡಲಿಲ್ಲ, ಬೆಳಿಗ್ಗೆ ಅದನ್ನು ನೋಡಿದೆ. ನೋಡಿದ್ಮೇಲೆ ನಾನು ಮಧ್ಯಾಹ್ನ ಆತರ ಅವ್ರಿಗೆ ಫೋನ್ ಮಾಡಿದ್ದೀನಿ, ನಾನೇ ಡೈರೆಕ್ಟಾಗಿ ಫೋನ್ ಮಾಡಿದೆ. ಮಾಡಿಬಿಟ್ಟು ಕೇಳಿದೆ, ಅವರು ಒಂದು ನಾಲ್ಕೈದು ಪ್ರಶ್ನೆಗಳನ್ನ ನನ್ನ ಕೇಳಿದ್ರು. ಇದಿಷ್ಟಕ್ಕೂ ಸಿನಿಮಾ ಯಾಕೆ ಅಂತಂತಂದರೆ ಆತ ನಮಗೆ ಒಂದು ಸಹಾಯ ಮಾಡಿದ್ದಾರೆ, ಒಬ್ಬ ಸ್ನೇಹಿತನಾಗಿ ನಾನು ಗೌರವಿಸ್ತೀನಿ. ಆಮೇಲೆ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದರ ಯಾಕೆ ಒಬ್ಬರ ಬಗ್ಗೆ ನಾವು ಏನೇನೋ ದೂಷಣೆ ಮಾಡಬೇಕು ಅಂತಂದಿದ್ರೆ ಅದಕ್ಕೆ ಭಾಳಷ್ಟು ಇರಬೇಕು. ಅದಕ್ಕೆ ಅವ್ರಿಗೆ ಒಂದೇ ಮಾತು ಹೇಳಿದೆ, ಸರ್ ದಯವಿಟ್ಟು ಇಬ್ಬರು ಸೇರಿ ಜಂಟಿ ಪತ್ರಿಕಾಗೋಷ್ಠಿ ಮಾಡೋಣ, ಇಬ್ಬರು ಸೇರಿ ಜಂಟಿ ಪತ್ರಿಕಾಗೋಷ್ಠಿ ಮಾಡೋಣ, ನೀವು ಕೇಳಿರೋ ಅಷ್ಟಕ್ಕೂ ನಾನು ಅಲ್ಲೇ ಆನ್ಸರ್ ಕೊಡ್ತೀನಿ, ತಾವು ಯಾವಾಗ ಫ್ರೀ ಇದ್ದೀರಾ ಹೇಳಿ ಅಂತ ಹೇಳಿದೆ. ಅವರೇನೋ ನಾನು ಸ್ವಲ್ಪ ಒಂದು ಮೂರು ನಾಲ್ಕು ದಿನ ಆಚೆ ಕಡೆ ಹೋಗ್ತಾ ಇದ್ದೀರಿ, ಯಾವುದೋ ಒಂದು ಇದಿದೆ, ಕಮ್ತಾ ಇದೆ ನನಗೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತಂತಂದರು. ಅದಾದಮೇಲೆ ಒಂದು ಎರಡು ಮೂರು ಫೋನ್ ಹಾಕಿ ಅವರು ತೆಗೀಲಿಲ್ಲ. ಖಂಡಿತ ಅವರು ನನಗೆ ಒಳ್ಳೆ ಸ್ನೇಹಿತರು, ಅವರು ಆ ಥರ ಮಾಡ್ತಾರೆ ಅನ್ನೋದು ನನಗೆ ಇದಾಗ್ಬಿಟ್ಟಿದೆ ಅದು. ಬಟ್ ಅವ್ರನ್ನ ನಾನು ಖಂಡಿತ ಮೀಟ್ ಮಾಡಿ ನಾನು ಪತ್ರಿಕಾಗೋಷ್ಠಿ ಕರಿಬೇಕು ಅಂತ ನನ್ನ ಮನಸ್ಸಲ್ಲಿದೆ. ನಾನು ಖಂಡಿತ ಅವ್ರು ಇಟ್ಕೊಂಡೇ ಕರಿತೀನಿ. ಅಲ್ಲ ಈಗ ಅವರು ಪಾಪ ಅವ್ರಿಗೆ ಅವ್ರಿಗೇನು ಅನಿಸಿರ್ಬೋದು, ಅದನ್ನು ನಾನು ಕ್ಲಾರಿಫಿಕೇಶನ್ ಕೊಡಬೇಕು. ಯಾಕೆಂದ್ರೆ ಅವರು ನನ್ನ ಸ್ನೇಹಿತರು ಅಂತ ನಾನು ಅವ್ರಿಗೆ ಗೌರವ ಕೊಡ್ತಾ ಇದ್ದೀನಿ. ಆದರೆ ಚಂದ್ರ ಚೂಡ್ ಇದಾರಲ್ಲ, ನನ್ನ ಸ್ನೇಹಿತರಲ್ಲ ಅವರು, ಅವರು ನನಗೆ ಸ್ನೇಹಿತರಲ್ಲ. ಅವರು ನಿಜವಾದ ಸ್ನೇಹಿತರಾಗಿದ್ದಿದ್ರೆ ಅವ್ರ ಪಾಪ ಈ ಮಟ್ಟಿಗೆ ಕೇಳ್ತಾ ಇರಲಿಲ್ಲ. ಯಾಕೆಂದ್ರೆ ಅವ್ರಿಗೂ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಅಲ್ವಾ, ಅವ್ರಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ನಾವೇನೇ ಮಾಡಬೇಕು ಅಂತಂತಂದ್ರು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಅದಕ್ಕೆ ವಿಜಯ್ ಸಾರ್ಥಿಯವ್ರನ್ನ ಫಾಲೋ ಮಾಡಿ ಅವ್ರ ಫೋಟೋನ ಅವ್ರ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದ್ರೆ ತಮಗೂ ಗೊತ್ತಿದೆ ವಿಜಯ್ ಸಾರ್ಥಿಯವ್ರನ್ನ ನೀವು ಜೊತೆನಲ್ಲಿ ಇದ್ದೀರಿ. ಆತ ಏನೇ ಆದರೂ ಅವರು ಜಗಳ ಆಡಕ್ಕೆ ಬಿಡ್ತಿರ್ಲಿಲ್ಲ, ಗಲಾಟೆ ಮಾಡಿದ್ರೆ ಪ್ರೆಸ್ ಮೀಟಲ್ಲೇ ಬೈಯೋರು, ಸೇರಿಸೋರು, ಏ ಪಾಪ ಅವ್ನು ತೊಂದರೆ ಸಿಗಾಕೊಂಡಿದ್ದಾನೆ, ಅವ್ನು ಪಿಚ್ಚರು ಲಾಸ್ ಆಗಿದೆ ಅಂತ ಕರ್ಕೊಂಡು ಹೋಗೋರು, ಅದನ್ನು ಮಾಡಿ. ಯಾಕೆಂತಂದ್ರೆ ಇವತ್ತು ಚಿತ್ರರಂಗ 6 ತಿಂಗಳಿಂದ ಸಿನಿಮಾಗಳಿಲ್ಲದೆ, ಥಿಯೇಟ್ರಿಗೆ ಸಿನಿಮಾಗಳಿಲ್ಲದೆ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಏನೋ ಕಂಡುಬಿಡ್ತಾ ಇದೆ. ನಿನ್ನೆ ಮೊನ್ನೆ ಹೋದ ವಾರದಿಂದ ಸ್ವಲ್ಪ ಏನೋ ಒಂಚೂರು ಕಾಣಿಸ್ತಾ ಇದೆ ನಮಗೆ. ಆ ಬೆಳೆನ ಸ್ವಲ್ಪ ಕೀಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಕಿತ್ತಾಕ್ಬಿಡ್ಬೇಡಿ ಒಟ್ಟಿಗೆ. ದಯವಿಟ್ಟು ಸಿನಿಮಾ ರಂಗನ ಉಳಿಸಿ, ಈ ಥರ ಕೆಲಸ ಏನಾದರೂ ಮಾಡಿ ಅಂತಂತೇಳಿ ನಾನೇನಾದರೂ ನಿಮ್ಮ ವಿಷಯದಲ್ಲಿ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂತಂದರೆ ನಮ್ಮ ಹರೀಶ್ ಏನೋ ಒಂದು ಎರಡು ಹಾಕ್ಕೊಂಡ್ರು ನಮ್ಮನ್ನು ಇರಲಿ. ನಾನು ಎಲ್ಲ ಚಾನಲ್ನು ನೋಡಿಲ್ಲ ಹರೀಶ, ನನಗೆ ಅವತ್ತು ಬಂದಿದ್ದು ಒಂದು ಮೂರು ನಾಲ್ಕು ಚಾನಲ್ನು ನಾನು ಕಳಿಸಿದ್ರು. ನಾನು ಮದುವೆ ಮನೆಯಲ್ಲಿದ್ದೆ, ಮೋಸ್ಟ್ಲಿ ಎಲ್ಲದರಲ್ಲೂ ಬಂದಿರ್ಬೋದೇನು ಅಂದ್ಕೊಂಡು ಸುಮ್ಮನಾದೆ. ಸರ್ ಅವರು ನನಗೆ ಮಾಡಿದ್ದಿನ ಬೆಳಿಗ್ಗೆ ನಾನು ಅದನ್ನು ಯಾರೋ ನನಗೆ ರಾತ್ರಿ ಒಂದು ಒಂದು ಕಾಲಲ್ಲಿ ಕಳಿಸ್ಕೊಟ್ಟಿದ್ರು. ನಾನು ಅದನ್ನು ನಾನು ನೋಡಲಿಲ್ಲ, ಬೆಳಿಗ್ಗೆ ಅದನ್ನು ನೋಡಿದೆ. ನೋಡಿದ್ಮೇಲೆ ನಾನು ಮಧ್ಯಾಹ್ನ ಆತರ ಅವ್ರಿಗೆ ಫೋನ್ ಮಾಡಿದ್ದೀನಿ, ನಾನೇ ಡೈರೆಕ್ಟಾಗಿ ಫೋನ್ ಮಾಡಿದೆ. ಮಾಡಿಬಿಟ್ಟು ಕೇಳಿದೆ, ಅವರು ಒಂದು ನಾಲ್ಕೈದು ಪ್ರಶ್ನೆಗಳನ್ನ ನನ್ನ ಕೇಳಿದ್ರು. ಇದಿಷ್ಟಕ್ಕೂ ಸಿನಿಮಾ ಯಾಕೆ ಅಂತಂತಂದರೆ ಆತ ನಮಗೆ ಒಂದು ಸಹಾಯ ಮಾಡಿದ್ದಾರೆ, ಒಬ್ಬ ಸ್ನೇಹಿತನಾಗಿ ನಾನು ಗೌರವಿಸ್ತೀನಿ. ಆಮೇಲೆ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದರ ಯಾಕೆ ಒಬ್ಬರ ಬಗ್ಗೆ ನಾವು ಏನೇನೋ ದೂಷಣೆ ಮಾಡಬೇಕು ಅಂತಂದಿದ್ರೆ ಅದಕ್ಕೆ ಭಾಳಷ್ಟು ಇರಬೇಕು. ಅದಕ್ಕೆ ಅವ್ರಿಗೆ ಒಂದೇ ಮಾತು ಹೇಳಿದೆ, ಸರ್ ದಯವಿಟ್ಟು ಇಬ್ಬರು ಸೇರಿ ಜಂಟಿ ಪತ್ರಿಕಾಗೋಷ್ಠಿ ಮಾಡೋಣ, ಇಬ್ಬರು ಸೇರಿ ಜಂಟಿ ಪತ್ರಿಕಾಗೋಷ್ಠಿ ಮಾಡೋಣ, ನೀವು ಕೇಳಿರೋ ಅಷ್ಟಕ್ಕೂ ನಾನು ಅಲ್ಲೇ ಆನ್ಸರ್ ಕೊಡ್ತೀನಿ, ತಾವು ಯಾವಾಗ ಫ್ರೀ ಇದ್ದೀರಾ ಹೇಳಿ ಅಂತ ಹೇಳಿದೆ. ಅವರೇನೋ ನಾನು ಸ್ವಲ್ಪ ಒಂದು ಮೂರು ನಾಲ್ಕು ದಿನ ಆಚೆ ಕಡೆ ಹೋಗ್ತಾ ಇದ್ದೀರಿ, ಯಾವುದೋ ಒಂದು ಇದಿದೆ, ಕಮ್ತಾ ಇದೆ ನನಗೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತಂತಂದರು. ಅದಾದಮೇಲೆ ಒಂದು ಎರಡು ಮೂರು ಫೋನ್ ಹಾಕಿ ಅವರು ತೆಗೀಲಿಲ್ಲ. ಖಂಡಿತ ಅವರು ನನಗೆ ಒಳ್ಳೆ ಸ್ನೇಹಿತರು, ಅವರು ಆ ಥರ ಮಾಡ್ತಾರೆ ಅನ್ನೋದು ನನಗೆ ಇದಾಗ್ಬಿಟ್ಟಿದೆ ಅದು. ಬಟ್ ಅವ್ರನ್ನ ನಾನು ಖಂಡಿತ ಮೀಟ್ ಮಾಡಿ ನಾನು ಪತ್ರಿಕಾಗೋಷ್ಠಿ ಕರಿಬೇಕು ಅಂತ ನನ್ನ ಮನಸ್ಸಲ್ಲಿದೆ. ನಾನು ಖಂಡಿತ ಅವ್ರು ಇಟ್ಕೊಂಡೇ ಕರಿತೀನಿ. ಅಲ್ಲ ಈಗ ಅವರು ಪಾಪ ಅವ್ರಿಗೆ ಅವ್ರಿಗೇನು ಅನಿಸಿರ್ಬೋದು, ಅದನ್ನು ನಾನು ಕ್ಲಾರಿಫಿಕೇಶನ್ ಕೊಡಬೇಕು. ಯಾಕೆಂದ್ರೆ ಅವರು ನನ್ನ ಸ್ನೇಹಿತರು ಅಂತ ನಾನು ಅವ್ರಿಗೆ ಗೌರವ ಕೊಡ್ತಾ ಇದ್ದೀನಿ. ಆದರೆ ಚಂದ್ರ ಚೂಡ್ ಇದಾರಲ್ಲ, ನನ್ನ ಸ್ನೇಹಿತರಲ್ಲ ಅವರು, ಅವರು ನನಗೆ ಸ್ನೇಹಿತರಲ್ಲ. ಅವರು ನಿಜವಾದ ಸ್ನೇಹಿತರಾಗಿದ್ದಿದ್ರೆ ಅವ್ರ ಪಾಪ ಈ ಮಟ್ಟಿಗೆ ಕೇಳ್ತಾ ಇರಲಿಲ್ಲ. ಯಾಕೆಂದ್ರೆ ಅವ್ರಿಗೂ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಅಲ್ವಾ, ಅವ್ರಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ನಾವೇನೇ ಮಾಡಬೇಕು ಅಂತಂತಂದ್ರು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಅದಕ್ಕೆ ವಿಜಯ್ ಸಾರ್ಥಿಯವ್ರನ್ನ ಫಾಲೋ ಮಾಡಿ ಅವ್ರ ಫೋಟೋನ ಅವ್ರ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ತಮಗೂ ಗೊತ್ತಿದೆ ವಿಜಯ್ ಸಾರ್ಥಿಯವ್ರನ್ನ ನೀವು ಜೊತೆನಲ್ಲಿ ಇದ್ದೀರಿ. ಆತ ಏನೇ ಆದರೂ ಅವರು ಜಗಳ ಆಡಕ್ಕೆ ಬಿಡ್ತಿರ್ಲಿಲ್ಲ, ಗಲಾಟೆ ಮಾಡಿದ್ರೆ ಪ್ರೆಸ್ ಮೀಟಲ್ಲೇ ಬೈಯೋರು, ಸೇರಿಸೋರು, ಏ ಪಾಪ ಅವ್ನು ತೊಂದರೆ ಸಿಗಾಕೊಂಡಿದ್ದಾನೆ, ಪಿಚ್ಚರು ಲಾಸ್ ಆಗಿದೆ ಅಂತ ಕರ್ಕೊಂಡು ಹೋಗೋರು, ಅದನ್ನು ಮಾಡಿ.
ಯಾಕೆಂತಂದ್ರೆ ಇವತ್ತು ಚಿತ್ರರಂಗ 6 ತಿಂಗಳಿಂದ ಸಿನಿಮಾಗಳಿಲ್ಲದೆ, ಥಿಯೇಟರ್ಗೆ ಸಿನಿಮಾಗಳಿಲ್ಲದೆ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಏನೋ ಕಂಡುಬಿಡ್ತಾ ಇದೆ. ನಿನ್ನೆ ಮೊನ್ನೆ ಹೋದ ವಾರದಿಂದ ಸ್ವಲ್ಪ ಏನೋ ಒಂಚೂರು ಕಾಣಿಸ್ತಾ ಇದೆ ನಮಗೆ. ಆ ಬೆಳೆನ ಸ್ವಲ್ಪ ಕೀಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಕಿತ್ತಾಕ್ಬಿಡ್ಬೇಡಿ ಒಟ್ಟಿಗೆ. ದಯವಿಟ್ಟು ಸಿನಿಮಾ ರಂಗನ ಉಳಿಸಿ ಈ ಥರ ಕೆಲಸ ಏನಾದರೂ ಮಾಡಿ ಅಂತಂತೇಳಿ ನಾನೇನಾದರೂ ನಿಮ್ಮ ವಿಷಯದಲ್ಲಿ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂತಂದರೆ ನಮ್ಮ ಹರೀಶ್ ಏನು ಒಂದು 2 ಹಾಕ್ಕೊಂಡ್ರು ನಮ್ಮನ್ನು ಇರಲಿ. ನಾನು ಎಲ್ಲ ಚಾನಲ್ಲು ನೋಡಿಲ್ಲ ಹರೀಶ, ನನಗೆ ಅವತ್ತು ಬಂದಿದ್ದು ಒಂದು 3-4 ಚಾನಲ್ಲು ನನಗೆ ಕಳಿಸಿದ್ರು. ನಾನು ಆ ಮದುವೆ ಮನೆಯಲ್ಲಿದ್ದ, ಮೋಸ್ಟ್ಲಿ ಎಲ್ಲದರಲ್ಲೂ ಬಂದಿರ್ಬೋದೇನು ಅಂದ್ಕೊಂಡು ಸುಮ್ಮನಾದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.